ಕೇವಲ ವಿದ್ಯಾವಂತರು ಆದರೆ ನಡೆದಿಲ್ಲ. ನಮ್ಮ ಸಮಾಜದೊಳ ನಮ್ಮ ಕನ್ನಡ ನಾಡಿನಲ್ಲಿ ವೀರಶೈವ ಮಠಗಳು ಸಾಕಷ್ಟಿವೆ. ಸುಮಾರು 5,000 ಮಠಗಳಿದ್ದಾವೆ. ಆ ಮಠಗಳಿಗೆ ಯೋಗ್ಯ ಸ್ವಾಮಿಗಳಿಲ್ಲದ ಕಾರಣ ಏನೋ ಕೆಲಸ ಆಗದಂತಾಗಿದೆ. ಅದಕ್ಕೆ ಸಮರ್ಥ ಮಠಾಧಿಪತಿಗಳನ್ನು ತಯಾರು ಮಾಡಬೇಕಂತ ತಿಳ್ಕೊಂಡು 1909 ಒಳಗೆ ಈ ಸ್ವಯಂಮಂದಿರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. 1909 ಇಲ್ಲಿಯವರೆಗೆ 100 ವರ್ಷಗಳ ಹಿನ್ನೆಲೆ ಇತಿಹಾಸದೊಳಗೆ ಸುಮಾರು 1,000 ಜನ ಮಠಾಧಿಪತಿಗಳು ತಯಾರಾಗಿ ಹೋಗಿದ್ದಾರೆ. ಅವರೆಲ್ಲ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಲ್ಲಿ ಪ್ರಮುಖರು ಯಾರಂತಂದರೆ ನಾಗನೂರಿನ ರುದ್ರಾಕ್ಷ ಮಠದ ಶಿವಬಸವ ಮಹಾಸ್ವಾಮಿಗಳವರು, ಹಾಗೂ ಬಾಲಕಿಯ ಚನ್ನಬಸವ ಪಟ್ಟಾಧ್ಯಕ್ಷರು, ಮತ್ತು ಯೋಗ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದವರು ಯಾವ ನಮ್ಮ ಕಂಚಗಲ್ ಬಿದ್ರಿ ಪಟ್ಟಾಧ್ಯಕ್ಷರು, ಹಾಗೂ ಕೈವಲ್ಲ ಉಪನಿಷತ್ತಿಗೆ ಭಾಷೆಯನ್ನು ಬರೆದವರು ಸಕ್ರಾಯಪಟ್ಟದ್ದೇವರು, ಮತ್ತು ಆರೋಗ್ಯ ದಾಸೋಹವನ್ನು ಮಾಡತಕ್ಕಂಥ ನಿಡುಗುಂದಿ ಕೊಪ್ಪದ ಯಾವ ಚನ್ನಬಸವ ಮಹಾಸ್ವಾಮಿಗಳವರು, ಹೀಗೆ 100 ಮಂದಿ ಮಹಾಸ್ವಾಮಿಗಳವರು ಸಾಮಾಜಿಕ, ಸಾಹಿತ್ಯಿಕ, ಶೈಕ್ಷಣಿಕ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ತಿಳ್ಕೊಂಡು ಭಾಳ ಹೆಮ್ಮೆ ಅಂತ ಹೇಳ್ಬೋದು. 12 ವರ್ಷದ ಒಳಗಿನವರಿಗೆ ಸ್ವೇಯ ಮಂದಿರದಲ್ಲಿ ಪ್ರವೇಶವಿದೆ. ಅವರಲ್ಲಿ 12 ವರ್ಷದವರಿಗೆ ಒಟುಗಳಂತ ಹೆಸರಿಟ್ಟರು, ಆರ್ಯರು ಅಂತ ಕರೆದ್ರು ಅವರಿಗೆ. 12 ವರ್ಷ ಮೇಲಿನವರಿಗೆ ಸಾಧಕರಂತ ಹೆಸರು ಕರೆದರು. ಆಯಾ ಆರ್ಯರು ಸಾಧಕರು ಇವರು ಭಾಳ ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೀತಾರೆ. ಅವರೆಲ್ಲ ಭಾಳ ಕಠೋರವಾದ ನಿಯಮಗಳಿದ್ದಾವೆ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹೇಳಬೇಕು, ಪ್ರಾರ್ಥನೆ ಮಾಡಬೇಕು. 6 ಗಂಟೆಗೆ ಹೋದ ನಂತರ ಬೈರದೇಶಕ್ಕೆ ಹೋದ ನಂತರ ಯೋಗಾಸನಗಳನ್ನು ಹಾಕಬೇಕು. ಯೋಗಾಸನ ಹಾಕಿದ ನಂತರ ತಮ್ಮ ಯಾವ ಪಠ್ಯ ಪುಸ್ತಕಗಳನ್ನು ಓದಿದ ನಂತರ ಮತ್ತೆ 10 ಗಂಟೆಗೆ ಸ್ನಾನ, ಶಿವಪೂಜೆ, ಇವೆಲ್ಲ ಪಾದೋದಕ ಪ್ರಸಾದ ಪ್ರಕ್ರಿಯೆಗಳು ನಡೀಬೇಕು. ಮಧ್ಯಾಹ್ನ 1-2 ಗಂಟೆವರೆಗೆ ವಿಶ್ರಾಂತಿ ಇರ್ತದೆ. 2 ಗಂಟೆಯಿಂದ ಅವರಿಗೆಲ್ಲ ಪಠ್ಯಪುಸ್ತಕದ ಕಾರ್ಯಕ್ರಮಗಳು ನಡೀತವೆ. 4-5 ಗಂಟೆವರೆಗೆ ಪುರಾಣ ಪ್ರವಚನ ನಡೀತದೆ. ವೀರ ಶಿವಾಚಾರ ಪರ ಗೋರ ಬಸವ, ಮತ್ತು 5:30 to 6 ಪ್ರಾರ್ಥನೆ ಇರ್ತದೆ, ಮತ್ತು 7:00 to 8:30 ಪೂಜೆ, ಪ್ರಸಾದ. ಹೀಗೆ ಕಠಿಣ ನಿಯಮಗಳ ಮೂಲಕ ಅವರು ಮನೋನಿಗ್ರಹಗಳಾಗಿ ಯೋಗ್ಯ ಸಮರ್ಥರಾಗಿ ನಮ್ಮ ನಾಡಿಗೆ ಬೆಳಕನ್ನು, ಚೇತನವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾಳ ಕಠೋರವಾದ ನಿಯಮಗಳನ್ನು ಇಲ್ಲಿ ಸ್ವೇಯ ಮಂದಿರದೊಳಗೆ ಪರಿಪಾಲನೆ ಮಾಡಿದ್ದಾರೆ. ಅದರಂತೆ ಒಟುಗಳಾಗಲು ಸಾಧಕರಾಗಲಿ ಅಂತಹ ನಿಯಮಗಳನ್ನು ಪರಿಪಾಲನೆ ಮಾಡಿಕೊಂಡು ಇವತ್ತು ಸಮರ್ಥ ಸ್ವಾಮಿಗಳಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ತಸ್ಮಾತ್ 1909 ಸ್ವೇಯ ಮಂದಿರ ಸ್ಥಾಪನೆ ಮಾಡಿದ ಮರುವರ್ಷವೇ 1910 ಗೋಶಾಲೆಯನ್ನು ಶ್ರೀಗಳವರು ಸ್ಥಾಪಿಸಿದರು. ಗೋಮಾತೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು, ಮತ್ತು ಗೋವಿನ ಮಹತ್ವವನ್ನು ಎಲ್ಲ ಭಕ್ತರಿಗೆ ತಿಳಿಸಿಕೊಟ್ರು, ಮತ್ತು ಒಟ್ಟು ಸಾಧಕರಿಗೆ ಆಕಳ ಹಾಲವೇ ಅನಿವಾರ್ಯ, ಆಕಳ ಹಾಲನ್ನೇ ಸೇವಿಸಬೇಕು, ಎಮ್ಮೆ ಹಾಲನ್ನು ಸ್ವೀಕರಿಸಬಾರದು ಅಂತಕ್ಕಂಥ ಒಂದು ನಿಯಮವನ್ನು ಜಾರಿಗೆ ತಂದಿದ್ದರಿಂದ ಆ ಗೋಶಾಲೆ ಬೃಹದಾಕಾರವಾಗಿ ಬೆಳೀತು. ಮುಂದೆ ಅದೇ ಗೋಮಯದಿಂದ, ಅಂದರೆ ಆಕಳ ಸಗಣಿಯಿಂದ ಶಾಸ್ತ್ರೋಕ್ತ ರೀತಿಯಿಂದ ವಿಭೂತಿ ತಯಾರು ಮಾಡ್ತಕ್ಕಂಥ ವಿಧಾನವನ್ನು ಇಲ್ಲಿ ಜಾರಿಗೆ ತಂದರು. ಆ ಶಾಸ್ತ್ರೋಕ್ತ ರೀತಿಯಿಂದ ತಯಾರು ಮಾಡ್ತಕ್ಕಂಥ ತಯಾರಕರಿಗೆ ಸ್ವೇಯ ಮಂದಿರ ಜಾತ್ರಾ ಮಹೋತ್ಸವ ಕಾಲಕ್ಕೆ ಸುವರ್ಣ ಪದಕಗಳನ್ನು ಕೊಟ್ಟರು. ಯಾರು ಶಾಸ್ತ್ರೋಕ್ತ ರೀತಿಯಿಂದ ಭಸ್ಮಾ ತಯಾರು ಮಾಡ್ಕೊಂಡು ಬರ್ತಾರೆ, ಸಾದಾಗಟ್ಟಿಯಾಗಲಿ ಕ್ರಿಯಾಗಟ್ಟಿಯಾಗಲಿ ಅವನ್ನೆಲ್ಲ ಪರೀಕ್ಷೆ ಮಾಡಿ ಯಾರು ಶ್ರೇಷ್ಠ ರೀತಿಯಿಂದ ತಯಾರು ಮಾಡ್ಕೊಂಡು ಬರ್ತಾರೆ ಅವರಿಗೆಲ್ಲ ಬಂಗಾರದ ಪದಕಗಳನ್ನು ಅಜ್ಜವರು ಆಗಿನ ಕಾಲದೊಳಗೆ ಕೊಟ್ಟರು ಅಂತಕ್ಕಂಥ ಮಾತನ್ನು ಇತಿಹಾಸದಿಂದ ತಿಳಿದು ಬರ್ತದೆ. ಹೀಗಾಗಿ ಸ್ವೇಯ ಮಂದಿರದ ವಿಭೂತಿ ಸಾದಾಗಟ್ಟಿಯಾಗಲಿ ಕ್ರಿಯಾಗಟ್ಟಿಯಾಗಲಿ ಭಾಳ ಒಂದು ಪವಿತ್ರತೆಯನ್ನು ಪಡೆದುಕೊಂಡು ಬಂದಿದೆ. ಸ್ವೇಯ ಮಂದಿರ ಬಸ್ವ ಅಂತಂದರೆ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರದವರು, ಲಂಡನ್ನು, ಅಮೇರಿಕಾ, ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ವೀರಶೈವರು ಕೂಡ ಈ ಸ್ವೇಯ ಮಂದಿರ ತಯಾರಾಗಿರ್ತಕ್ಕಂಥ ಭಸ್ಮಗಳನ್ನು ತರಿಸಿಕೊಳ್ತಾರೆ. ಹೀಗೆ